ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಎಎಸ್ ಪಾಟೀಲ್ ನಡಹಳ್ಳಿ ಶಾಸಕರು, ಬಿಜೆಪಿ ಶಾಸಕರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಿಂದಲೇ 25ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬರ್ತಾ ಇದ್ದಾರೆ. ಅದೇ ಮಾತು ನಿಜ ಆದರೆ ಒಂದು ರೀತಿಯಲ್ಲಿ ಈ ಗುಳೆ ಹೋಗ್ತಾರಲ್ಲ, ವಲಸೆ ಹೋಗ್ತಾರಲ್ಲ, ಒಟ್ಟೊಟ್ಟಿಗೆ ಗುಂಪು ಗುಂಪಾಗಿ ಆ ಥರ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಲಸೆ ಹೊರಟಿದ್ದಾರೆ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಈಗಿರೋದೇ ಹತ್ತತ್ರ ಅವರಿಗೆ 75, ಈಗ ರಾಜೀನಾಮೆ ಕೊಟ್ಟವ್ರನ್ನು ಸೇರಿಸ್ಕೊಂಡು ಅದರಲ್ಲಿ 25 ಜನ ಅಂತಂದರೆ ಹೆಚ್ಚು ಕಡಿಮೆ 1/3 ಬಂದೇ ಬಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರೆಲ್ಲರೂ ಕೂಡ 1/3 ಆ ರೀತಿ ಏನಾದರೂ ಆಯಿತು ಅಂತಂದರೆ ಆ್ಯಂಟಿ ಡಿಫೆಕ್ಷನ್ ಎಲ್ಲ ಇದಕ್ಕೆ ಅಪ್ಲೈ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇವ್ರು ಹೇಳಿದ್ದು ನಿಜ ಆದರೆ ಅವರು ರಾಜೀನಾಮೆ ಕೊಟ್ಟೇ ಬರಬೇಕು ಅಂತ ಏನಿಲ್ಲ, ನೋಡೋಣ ಏನಾಗುತ್ತೆ ಅಂತನ್ಬಿಟ್ಟು. ಬಟ್ ನಡಹಳ್ಳಿ ಮಾತ್ರ ಈ ರೀತಿ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಏನಾಗಿದೆ ಅಂತ ಎಲ್ಲ ನೀವು ಎಸ್ ಟಿ ಸೋಮಶೇಖರ್ ಮತ್ತೆ ಭೈರತಿ ಬಸವರಾಜ್ ಯಾವತ್ತು ಕೂಡ ಪಕ್ಷಕ್ಕೆ ನಿಷ್ಠರಾಗಿರ್ತೀವಿ ಅಂತ ಹೇಳ್ತಿದ್ದೆ, ಇವತ್ತೇನು ಏಕಾಏಕಿ ಅತೃಪ್ತರ ಜೊತೆ ಗುರುತಿಸಿಕೊಂಡ್ರು? ಎಲ್ಲ ನಮ್ಮ ನಾಯಕರುಗಳು ಹೇಳಿದಾರಲ್ಲ, ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕಾರಣ ಹಿಂದೆ ಬಹಳ ಸಲ ಮಾಧ್ಯಮಗಳಿಗೆ ಹೇಳಿದ್ದೀನಿ, ಮತ್ತೆ ಅದನ್ನು ರಿಪೀಟ್ ಮಾಡಲ್ಲ. ಮಾತುಕತೆ ಆಯ್ತು ಸರ್, ಈಗ ಶಿವಕುಮಾರ್ ಅವರು ಪಕ್ಷ ಬಿಟ್ಟು ಹೋಗ್ಬೇಡಿ ಅಂತ ಹೇಳಿದ್ರು. ಮೊದ್ಲಿಂದ ನೀವು ಪಕ್ಷದಲ್ಲಿದ್ದವರು, ಪಕ್ಷ ಬಿಟ್ಟು ಹೋಗ್ಬಾರ್ದು ಅಂತ ಈಗ ಮನವೊಲಿಕೆ ಯಶಸ್ವಿ ಆಯ್ತೇನ್ ಸರ್? ಈಗ ನಿರ್ಧಾರ ಏನು ಅಂತ? ಯಾವ ನಿರ್ಧಾರ? ಈಗ ತಮ್ಮ ನಿರ್ಧಾರ ವಾಪಸ್ ಪಡಿತೀರಾ ರಾಜೀನಾಮೆ? ಅವ್ರು ಪಡೀರಿ ಅಂತ ಹೇಳಿದ್ದಾರೆ, ನಾವು ಕೊಟ್ಬಿಟ್ಟಿದೀವಿ. ಜೇಬಲ್ ಇದೆ ರಾಜೀನಾಮೆ ಪತ್ರ? ಜೇಬಲ್ ಇಲ್ಲ, ಪಲ್ಲೆ ಕೊಟ್ಟಿದ್ದೀವಿ. ಸರ್, ಈಗ ನಾವು ರಾಜೀನಾಮೆ ವಾಪಸ್ ಪಡಿತೀರಾ? ಹೇಗೆ ಕೊಟ್ಟಾದ್ಮೇಲೆ ಯಾರನ್ನು ತಗೊಳ್ತಾರ? ಅಂದ್ರೆ ನೀವು ನಿಮ್ಮ ಸ್ಟ್ಯಾಂಡ್ ಇದೆ ಅಚಲವಾಗಿದೆ, ತಗೊಳ್ಳಲ್ಲ. ಏಕಾಏಕಿ ರಾಮಲಿಂಗಾರೆಡ್ಡಿ ಇಷ್ಟೊಂದು ಆಕ್ರೋಶಗೊಳ್ಳಿಕ್ಕೆ, ಅಸಮಾಧಾನಗೊಳ್ಳಿ ಕಾರಣ ಏನು ಅಂತ ಸರ್? ಕಾರಣ ಮಾಧ್ಯಮದವರಿಗೆ ಗೊತ್ತು, ಆದ್ರೂ ಇತ್ತೀಚಿನ ಕಾರಣ ಏನ್ ಕಾರಣನೇ ಇಲ್ಲ ಸರ್. ಸಣ್ಣ ಪುಟ್ಟ ಸಮಸ್ಯೆಗಳು ಇಷ್ಟೊಂದು ದೊಡ್ಡ ಮಟ್ಟದ ಒಂದು ನಿರ್ಧಾರ ರಾಮಲಿಂಗಾರೆಡ್ಡಿ ಅವರು ತಗೊಂತಿರ್ಲಿಲ್ಲ, ಏನ್ ಅಷ್ಟೊಂದು ಬೇಸರ ಆಗಿರೋದು ಅಂತ ನಿಮ್ ಮಾಧ್ಯಮದವ್ರು ಗೊತ್ತಿಲ್ವಾ? ಸಚಿವ ಅಂದ್ರೆ ಸಚಿವ ಸ್ಥಾನಕ್ಕೂ ಅದಕ್ಕೆ ಸಂಬಂಧ ಸರ್. ರಾಮಲಿಂಗಾರೆಡ್ಡಿ ಅವ್ರ ನಡೆ ಕಾಂಗ್ರೆಸ್ ನಿಂದ ಬಿಜೆಪಿ ಕಡೆ, ಅದೆಲ್ಲ ಸುಳ್ಳು. ಸೋಮ್ಯಾರೆಡ್ಡಿ ಅವರು ಅಂದ್ರೆ ಕಾಂಗ್ರೆಸ್ ನಲ್ಲಿ ಇರ್ತೀರಾ ಕೇಳಿ ನೀವು ಸರ್, ನೀವು ಕಾಂಗ್ರೆಸ್ ನಲ್ಲಿ ಇರ್ತೀರಾ ಈಗ? ಸರ್, ಈಗ ಕೊನೆಯ ಹಂತದ ಕಸರತ್ತು ಏನ್ ನಡೀತಿದೆ ಸರ್? ಈಗ ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಈಗಾಗಲೇ ಹೋಗ್ಬಿಟ್ಟಿದ್ದಾರೆ, ಇನ್ನು ನಿಮ್ಮಲ್ಲಿ ವಿಶ್ವಾಸ ಇದೆಯಾ ನಾವು ಸರ್ಕಾರ ಮುಂದುವರಿಸ್ತೀವಿ? ಇಲ್ಲ, ಹೋಗ್ಬಿಟ್ಟಾರೆ ಅಂತಂದ್ರೆ ಯಾರು ಕೂಡ ಅವರ ರಾಜೀನಾಮೆ ಅಕ್ಸೆಪ್ಟ್ ಆಗಿಲ್ಲ, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಬಿಜೆಪಿದವರು. ಈ ಒತ್ತಡದಲ್ಲಿ ನೀವು ಇದೇ ರೀತಿಯಾಗಿ ಒತ್ತಡ ಎಲ್ಲಾ ರಾಜ್ಯಗಳಲ್ಲಿ ಮಾಡಿಕೊಂಡು ಹೋದ್ರೆ ಪ್ರಜಾಪ್ರಭುತ್ವ ಉಳಿತದ ಏನು? ನೀವೇ ಹೇಳಿ. ಈಗ ಕಾಂಗ್ರೆಸ್ ನಿಷ್ಠರಾಗಲೇ ಗುರುತಿಸಿಕೊಂಡಿದ್ರು ರಾಮಲಿಂಗಾರೆಡ್ಡಿ, ಎಸ್ ಟಿ ಸೋಮಶೇಖರ್ ಅವರು ಹೋಗ್ತಾರೆ ಅನ್ನುವಂತ ಯಾವುದೇ ಸುಳಿವು ಕೂಡ ಇರಲಿಲ್ಲ. ಅಂತಾರೆ ಈಗ ಬಿಜೆಪಿ ಹೋಗ್ತಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ನಾಯಕತ್ವದ ಕೊರತೆ ಅಂತಲ್ಲ, ಅಥವಾ ಕಾಂಗ್ರೆಸ್ ನಾಯಕರು ಸರಿಯಾಗಿ ಅವ್ರನ್ನ ಗಮನಿಸಲಿಲ್ಲ ಅಂತ ನೋಡಿ? ಅದು ಎಲ್ಲ ನಾಯಕರು ಗಮನಿಸಲಿಲ್ಲ ಅಥವಾ ನಾಯಕರ ಕೊರತೆ, ಇದು ಎಲ್ಲಾನು ಸತ್ಯಕ್ಕೆ ದೂರವಾದಂತ ಮಾತು. ಇದೇ ನಡೆದಿತ್ತಲ್ಲ, ಇದ್ರ ಹಿಂದೆ ನಮ್ಮ ಸರ್ಕಾರ ಇತ್ತೇ ಇತ್ತು, ಅವಾಗ ಎಲ್ಲರೂ ಕೂಡ ಹಾಡಿ ಹೊಗಳಿ ಸರ್ಕಾರವನ್ನ ಮುಂದುವರ್ಸಕಂತ ಮಾಡಿದ್ರು. ಈಗೂ ಕೂಡ ಅವರು ನಮ್ಮ ರಾಮಲಿಂಗ ರೆಡ್ಡಿ ಅವರು ಎಲ್ಲರೂ ಏನು ಹೇಳಿದ್ದಾರೆ ಅಂದ್ರೆ ಅವರು ಪಕ್ಷದ ಬಗ್ಗೆ ಅತೃಪ್ತಿಯನ್ನ ವ್ಯಕ್ತಪಡಿಸಿಲ್ಲ ಅಥವಾ ಪಕ್ಷ ಬಗ್ಗೆ ಯಾವುದೇ ತಮ್ಮ ಅಭಿಪ್ರಾಯನೂ ಕೂಡ ಕೊಟ್ಟಿಲ್ಲ. ನೋಡೋಣ ಈಗೇನು. ಕಾಂಗ್ರೆಸ್ ಪಕ್ಷದಲ್ಲಿ ಮೈತ್ರಿಯ ಕಾರಣದಿಂದಾಗಿ ಕೆಲವೊಂದು ಶ್ರೇಷ್ಠ ಶಾಸಕರು ಹೇಳ್ತಾರೆ, ಖರ್ಗೆ ಸಿಎಂ ಆದ್ರೆ ಶಾಸಕರು ಹೇಳ್ತಾರದು ಸಿಎಂ. ಗೊತ್ತಿಲ್ಲ, ನಾನು ಟಿವಿ ನಲ್ಲಿ ನೋಡ್ದು ಗೊತ್ತಿಲ್ಲ, ನಾನು ಅವ್ರ ಮಾತಾಡ್ತೀನಿ ಮಾಡ್ತಾ ಇದ್ದೀವಿ ಸಿಕ್ತಲ್ಲ ಯಾರು ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್
ಡಿ ಕೆ ಶಿವಕುಮಾರ್ 4 ಜನ ಎಂಎಲ್ಎಗಳು ಕರ್ಕೊಂಡು ಅವ್ರ ಮನೆಗೆ ಹೋಗಿ ಬರಪ್ಪ ರಾಮಲಿಂಗ ರೆಡ್ಡಿನ ಬೌಕಿ ಬಸವರಾಜನ ಯಡಿಯೂರಪ್ಪನ ಮತ್ತು ಸೋಮಶೇಖರ್ ಉಳಿದವರು ಯಾರು ಫೋನ್ ಸಿಗ್ತಾವಲ್ಲ ಎಲ್ಲಬ್ಬರು ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಆಗ್ಬೇಕಲ್ವೇನ್ರಿ ರಾಜೀನಾಮೆ ಅಕ್ಸೆಪ್ಟ್ ಆದ್ಮೇಲೆ ತಾನೆ ಇನ್ನು ರಾಜೀನಾಮೆ ಅಕ್ಸೆಪ್ಟ್ ಆಗಿಲ್ಲ ಸ್ಪೀಕರ್ ಇಲ್ಲ ಸ್ಪೀಕರ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ನನಗೇನು ಯಾರು ಹೇಳ್ಬಿಟ್ಟು ಬಂದಿಲ್ಲ ಮೊದಲು ತಿಳಿಸಿರ್ಲಿಲ್ಲ ನನಗೆ ಇದ್ದಿದ್ರೆ ನಾನು ಇರ್ತಿದ್ದೆ ನಾನು ಅಂತ ಹೇಳಿದಾರ ಸ್ಪೀಕರ್ ನಾನು ಟಿವಿನಲ್ಲಿ ನೋಡುತ್ತೆ ಮುಂದೆ ಏನಾಗ್ತದೆ ಏನಾಗಲ್ಲ ನಡೆ ಏನಾಗಲ್ಲ ಸರ್ಕಾರ ಇರ್ತದೆ ನೋಡ್ರಿ ರಾಜಭವನದಿಂದ ಎಲ್ಲ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರದ ವಿರುದ್ಧ ಮುಂಚಿಕೊಂಡು 14 ಮಂದಿ ನಾಯಕ ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ ನನ್ನ ಹೆಸರು ಹೇಳಿದ್ದಾರೆ ನಾವು ಅವರ ಮನವೊಲಿಸ್ತೀವಿ ಎಲ್ಲಿ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅದನ್ನ ಸರಿಪಡಿಸ್ತೀವಿ ನಮ್ಮ ಸರ್ಕಾರ ಉಳಿಸ್ತೀವಿ ನಾವೆಲ್ಲ ತ್ಯಾಗಕ್ಕೂ ರೆಡಿ ಇದ್ದೀವಿ ಅಲ್ಲ ಸರ್ ಹೊರ ರಾಜ್ಯಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ಬಿಟ್ಟಿದೆ ಗೋವಾಕ್ಕೆ ಒಂದಿಷ್ಟು ಜನ ಮುಂಬೈ ನೋಡ್ರಿ ಹೇಳ್ತೀನಿ ಹೋಗೋರು ನಾನು ಇಟ್ಕೊಳಕ್ಕಾಗಲ್ಲ ಹೋಗೋರೆಲ್ಲ ಬೇಕಾದಷ್ಟು ಜನ ಹೋಗಿದ್ದಾರೆ ಬಂದಿದ್ದಾರೆ ಎಲ್ಲ ಆಗಿದ್ದಾರೆ ನಮ್ಗೆ ವಿಶ್ವಾಸ ಇದೆ ದೇರ್ ಮೇ ಬಿ ಡಿಫ್ರೆನ್ಸಸ್ ಇರ್ಬೋದು ಒಬ್ರೊಬ್ಬರಿಗೆ ಒಂದೊಂದು ಅವ್ರದ್ದೇ ಅಂತ ಪ್ರಾಬ್ಲಮ್ ಇರ್ಬೋದು ಬಟ್ ಎಲ್ಲ ಸೆಟ್ಲ್ ಆಗ್ತದೆ ಬಟ್ ಈಗ ನಂಬರ್ ಇಂಪಾರ್ಟೆಂಟ್ ಅಲ್ವಾ ಸರ್ ಇಷ್ಟು ಸಂಖ್ಯೆಯ ಶಾಸಕರು ಏಕಕಾಲಕ ರಾಜೀನಾಮೆ ಬೇಕಾದಷ್ಟು ಅದಕ್ಕೆಲ್ಲ ಪ್ರೋಸೆಸ್ ಇದೆ ಸರ್ ನಿಮ್ಮ ಸ್ನೇಹಿತರಾದಂತ ರಾಮಲಿಂಗಾರೆಡ್ಡಿ ನಾನು ಏನ್ ಮಾತಾಡಿದ್ದೀನಿ ಅವ್ರ ನನ್ನ ಆತ್ಮೀಯ ಸ್ನೇಹಿತರುಗಳು ನಾನು ಏನ್ ಮಾತಾಡಿದ್ದೀನಿ ಬಿಟ್ಟಿದ್ದೀನಿ ಅಂತ ನಾನು ತಯಾರಿಲ್ಲ ರಾಜಕೀಯ ನಾಯಕರು ಕೊಟ್ಟಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ತಾವು ನೋಡ್ತಾ ಇದ್ರಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ಇಪ್ಪತ್ತು ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅಂತ ವೇಣುಗೋಪಾಲ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆ ಕೊಟ್ಟಿರುವ ಬೆಂಗಳೂರಿನ 4 ಶಾಸಕರ ಮನವೊಲಿಕೆ ಮಾಡಬಹುದು, ಆದರೆ ಈಗಾಗಲೇ ರಾಜೀನಾಮೆ ಕೊಟ್ಟಿರುವ ಉಳಿದ ಶಾಸಕರ ಮನವೊಲಿಕೆ ಕಷ್ಟ ಕಷ್ಟ. ಹಾಗಾಗಿ ಪರಿಸ್ಥಿತಿ ಕೈ ಮೀರಿದೆ. ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅನ್ನೋ ಬಗ್ಗೆ ಸದ್ಯಕ್ಕೆ ಇನ್ನೂ ಹೇಳಕ್ಕಾಗ್ತಾ ಇಲ್ಲ. ಹೀಗಂತ ವೇಣುಗೋಪಾಲ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ವೇಣುಗೋಪಾಲ್ ಜೊತೆನಲ್ಲಿ ಸಭೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್ ಎಲ್ಲರೂ ಕೂಡ ಹಾಜರಿದ್ದಾರೆ. ಆರಂಭಿಕ ಅಂದರೆ ಪ್ರಾರಂಭಿಕ ಮಾಹಿತಿಯನ್ನು ಕೊಡಬೇಕಲ್ಲ, ಆ ರೀತಿ ಪ್ರಾರಂಭಿಕ ಮಾಹಿತಿ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂದ ತಕ್ಷಣ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ನಮ್ಮ ಪಕ್ಷದ 20 ಶಾಸಕರು ಕಾಂಗ್ರೆಸ್ ಬಿಜೆಪಿಯವರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ 4 ಶಾಸಕರ ಮನವೊಲಿಸಬಹುದು, ಆದರೆ ಉಳಿದವರ ಮನವೊಲಿಸೋದು ಈಗ ತುಂಬ ಕಷ್ಟ. ಇದರ ಜೊತೆಗೆ ಇನ್ನೂ ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಪರಿಸ್ಥಿತಿ ಕೈ ಮೀರಿದೆ, ಹತೋಟಿ ಮೀರಿದೆ ಅಂತಕ್ಕಂಥ ಮಾಹಿತಿಯನ್ನು ವೇಣುಗೋಪಾಲ್ಗೆ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ವೇಣುಗೋಪಾಲ್ ಅವರಿಗೆ ಈಗ ಇದರ ಸೀರಿಯಸ್ನೆಸ್ ಏನು, ಎಷ್ಟು ಅಂತಕ್ಕಂಥದ್ದು ಅರಿವಾಗ್ತಾ ಇದೆ. ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾಯಕರು ಕೂತ್ಕೊಂಡು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಕೂಡ ಪರಿಸ್ಥಿತಿ ಕೈ ಮೀರಿದೆ, ಒಂದು ರೀತಿ ನಾವೆಲ್ಲ ಹೆಲ್ಪ್ಲೆಸ್ ಆಗಿದ್ದೇವೆ ಅನ್ನೋ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ವೇಣುಗೋಪಾಲ್ಗೆ ಕೊಟ್ಟಿರೋ ಮಾಹಿತಿಯನ್ನು ನೋಡಿದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರೋಗಿದೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಬಿಟ್ರ ಅಂತ.
ಖಂಡಿತ ಹೌದು ಅರವಿಂದ್. ಈಗ ಪ್ರಸ್ತುತ ನಡೀತಿರುವಂತಹ ಸಭೆಯಲ್ಲಿ ಆ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು, ಅಲ್ಲಿ ಸಹಜವಾಗಿ ಏನೆಲ್ಲ ಅಂದ್ರೆ ಈ ಒಂದು ಬಂಡಾಯವನ್ನು ತಡಲಿಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂಥ ಚರ್ಚೆಯ ಮಧ್ಯದಲ್ಲಿ ವೇಣುಗೋಪಾಲ್ ಅವರಿಗೆ ಸಿಕ್ಕಿರುವಂತಹ ಮಾಹಿತಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದರೆ ಬೆಂಗಳೂರಿನ 4 ಜನ ಶಾಸಕರನ್ನ ಮನಸ್ಸು ಮಾಡಿದರೆ ಮನವೊಲಿಕೆ ಮಾಡಬಹುದೇನೋ, ಅದನ್ನು ಹೊರತುಪಡಿಸಿದರೆ ಉಳಿದವರನ್ನ ಮನವೊಲಿಕೆ ಮಾಡೋದು ಕಷ್ಟ, ಅವರು ನಮ್ಮ ಕೈತಪ್ಪಿ ಹೋಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದರೆ, ಈಗ ರಾಜೀನಾಮೆ ಕೊಟ್ಟಿರುವವರು ಮತ್ತು ಸಂಭವನೀಯವಾಗಿ ರಾಜೀನಾಮೆ ಕೊಡಬಹುದು ಅನ್ನುವಂಥ ಅನುಮಾನ ಇರುವಂಥವರು ಸೇರಿದಂತೆ ಅವರ ಸಂಖ್ಯೆ ಒಟ್ಟು ಕಾಂಗ್ರೆಸ್ನಿಂದಲೇ 20 ಗಡಿ ದಾಟಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ವೇಣುಗೋಪಾಲ್ ಅವರಿಗೆ ತಿಳಿಸಿದ್ದಾರೆ. ಹಾಗಾಗಿ ಉಳಿದವರನ್ನ ಅನುಮಾನ ಯಾರ್ಯಾರ ಮೇಲಿದೆ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮನವೊಲಿಕೆ ಮಾಡುವಂತಹ ಕರೆಸಿಕೊಳ್ಳುವಂತಹ ಪ್ರಯತ್ನವನ್ನ ಖಂಡಿತ ಮಾಡ್ತೀವಿ. ಆದರೆ ಎಷ್ಟು ಮಟ್ಟಿಗೆ ಯಾರು ಅಥವಾ ಎಷ್ಟು ಜನ ಮನವೊಲಿಕೆ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಈಗಲೇ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಈಗ ವೇಣುಗೋಪಾಲ್ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಉಳಿದಿರುವಂತಹ ಅವರಿಗೆ ಆಶಾದಾಯಕವಾಗಿ ಕಾಣ್ತಿರುವಂಥದ್ದು ಬೆಂಗಳೂರಿನ 4 ಜನ ಶಾಸಕರನ್ನು ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಅವರಿಗೆ ಮನವೊಲಿಕೆಗೆ ಒಪ್ಪುತ್ತಾರೆ ಅನ್ನುವಂಥದ್ದಾಗಲಿ ಅಥವಾ ಕೈತಪ್ಪಿ ಹೋಗಲ್ಲ ಅನ್ನೋದಾಗಲಿ ಅವರಿಗೆ ಕನ್ಫರ್ಮ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ವೇಣುಗೋಪಾಲ್ ಅವರಿಗೆ ಮನದಟ್ಟಾಗಿದೆ. ಅರವಿಂದ್, ಈಗ ಸೋಮಶೇಖರ್ ಹೇಳಿದ್ರು ಒಂದು ಮಾತು, ಸಾಯಂಕಾಲ ವೇಣುಗೋಪಾಲ್ ಅವರು ಬರ್ತಾರೆ, ಅವ್ರ ಜೊತೆನೇ ನಮ್ಮ ಮಾತುಕತೆ ಏನೇ ಇದ್ರು ಅಂತ. ಈಗ ಆ 4 ಜನ ಇವ್ರನ್ನ ಭೇಟಿ ಆಗ್ತಕ್ಕಂಥ ಸಾಧ್ಯತೆ ಇದೆಯಾ, ಕರೆಸ್ತಾರ ಅವ್ರನ್ನ? ಖಂಡಿತ ಈ ಪ್ರಯತ್ನ ಅಂತೂ ನಡಿಬಹುದು. ಆದರೆ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಅನ್ನುವಂಥದ್ದು, ಉಳಿದ 3 ಜನರನ್ನು ಹುಡುಕೋದೆಲ್ಲಿ ಅನ್ನುವಂಥದ್ದು ಈಗ ಇವರು ಎದ್ದಿರುವಂಥ ಪ್ರಶ್ನೆ ಇವರಿಗೆ. ಹಾಗಾಗಿ ಅವ್ರನ್ನ ಹೇಗೆ ಕರೆಸುವಂಥದ್ದು, ಸಂಪರ್ಕ ಮಾಡಿ ಕರೆಸೋದು ಹೇಗೆ ಅನ್ನುವಂಥದ್ದು ಇವರಿಗೆ ಈಗ ಪ್ರಶ್ನೆ. ಹಾಗಂತ ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಮಾತನಾಡುವಂಥ ಪರಿಸ್ಥಿತಿ ಇಲ್ಲ. ತಡರಾತ್ರಿ ಆದರೂ ಕೂಡ ರಾಮಲಿಂಗಾರೆಡ್ಡಿ ಅವರ ನಿವಾಸಕ್ಕೆ ಹೋಗುವಂಥ ಅನಿವಾರ್ಯತೆಗೆ ವೇಣುಗೋಪಾಲ್, ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಕೂಡ ಸಿಲುಕಿರುವಂತೆ ಕಂಡು ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಸಂಧಾನ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಉಳಿದ 3 ಹೋಗುವ ಮುಂಚಿತವಾಗಿ ತಡೆ ಹಿಡಿಯುವ ಪ್ರಯತ್ನ ಮಾಡಿದ್ದರೆ ಅಥವಾ ಅಂದರೆ ಡಿ ಕೆ ಶಿವಕುಮಾರ್ ಪ್ರಯತ್ನಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ನೇರವಾಗಿ ಏನಾದರೂ ಅಖಾಡಕ್ಕೆ ಇಳಿದ್ರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಪ್ರಯತ್ನ ಪಡಬಹುದಿತ್ತೇನೋ ಗೊತ್ತಿಲ್ಲ, ಆದರೆ ಅದು ಸಾಧ್ಯ ಆಗಿಲ್ಲ. ಹಾಗಾಗಿ ಈಗ ಕೈ ತಪ್ಪದ 4 ಜನರಲ್ಲಿ ಬರಬಹುದಾದವರು 4 ಜನ ಅವರು ಅನ್ನುವಂಥ ಅಥವಾ ನಮಗೆ ಪ್ರಯತ್ನಕ್ಕೆ ಯಶಸ್ಸು ಸಿಗಬಹುದಾದವರು ಅನ್ನುವಂಥ ನಿರೀಕ್ಷೆ ಅಷ್ಟೇ. ಅದು ಹಾಗೇ ಬಿಡುತ್ತೆ, ಬಂದೇ ಬಿಡ್ತಾರೆ ಅನ್ನುವಂಥ ಕಾನ್ಫಿಡೆಂಟ್ ಆಗಿ ಅವರು ಹೇಳುವಂಥ ಅಥವಾ ಹಾಗೇ ಹೋಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬರಬಹುದು ಅನ್ನುವಂಥ ನಿರೀಕ್ಷೆ ಅದು. ಅರವಿಂದ್, ಎಸ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ, ಬನ್ನಿ. ಸಂಕಟ ಬಂದಾಗ ವೆಂಕಟರಮಣ, ಇಲ್ಲಿ ಸಿದ್ದರಾಮಣ್ಣ. ಸಿದ್ದರಾಮಣ್ಣ, ಹೆಂಗಾರು ಮಾಡಿ ಪಕ್ಷ ಉಳಿಸಣ್ಣ, ಹೆಂಗಾದರೂ ಮಾಡಿ ಸರ್ಕಾರ ಕಾಪಾಡಣ್ಣ, ನೀನು ಮನಸ್ಸು ಮಾಡಿದ್ರೆ ಆಗುತ್ತೆ, ಕಾಂಗ್ರೆಸ್ ಶಾಸಕರ ಮನವೊಲಿಸೋದಕ್ಕೆ ಸಾಧ್ಯ ಅಂತ ಹೆಚ್ ಡಿ ರೇವಣ್ಣ ಸಿದ್ದರಾಮಯ್ಯನವರನ್ನು ಬಂದು ಕಂಡು ಮಾತನಾಡಿದ್ದಾರೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೇವಣ್ಣ ಕುಮಾರಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ, ನಿಜಕ್ಕೂ ಕೂಡ ಅವರು ಇದ್ದಾಗ ಸೂಪರ್ ಸಿ ಎಂ ಅಂತ ಅನ್ನಿಸ್ಕೊಳ್ಳೋದಲ್ಲ, ಅವರ ಅನುಪಸ್ಥಿತಿಯಲ್ಲಿ ಸೂಪರ್ ಸಿ ಎಂ ಅಂತ ಅನ್ನಿಸ್ಕೋಬೇಕು, ಅವರು ಅಖಾಡಕ್ಕಿಳಿಬೇಕು, ಅವರು ಪ್ರಯತ್ನ ಪಡಬೇಕು. ಸಿದ್ದರಾಮಯ್ಯನವರ ಮೊರೆ ಹೊಕ್ಕಿದ್ದಾರೆ ರೇವಣ್ಣ, ಅಣ್ಣ ಹೆಂಗಾರು ಮಾಡಿ ಸರ್ಕಾರ ಕಾಪಾಡೋಣ, ಅಣ್ಣ ಹೆಂಗಾರು ಮಾಡಿ ನಮ್ಮ ಶಾಸಕರ ಮನವೊಲಿಸೋಣ ಅಂತಂದ್ಬಿಟ್ಟು ಸಿದ್ದರಾಮಯ್ಯನವರು ಕೂಡ ಆಯಿತು ನೋಡೋಣ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬಟ್ ಸಿದ್ದರಾಮಯ್ಯನವರ ಪ್ರಕಾರ, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಮಾತುಗಳನ್ನ ಕೇಳ್ತಾ ಇದ್ದರೆ ಪರಿಸ್ಥಿತಿ ಕೈಮೀರಿದೆ ಅಂತ. ಇದನ್ನೇ ಅವರು ವೇಣುಗೋಪಾಲ್ ಮುಂದೆನೂ ಹೇಳ್ತಾ ಇದ್ದಾರೆ, 20 ಶಾಸಕರು ಅವ್ರ ಜೊತೆ ಹಂತದಲ್ಲಿ ಅವ್ರ ಜೊತೆ ಇದ್ದಾರೆ. ಸೊ ಹಾಗಾಗಿ ಇದು ಅಷ್ಟು ಸುಲಭವಾಗಿ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತ. ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗೋದಕ್ಕೆ ರೇವಣ್ಣನವರು ಬಂದಿರತಕ್ಕಂಥ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಾ. ಅವ್ರು ಯಾಕೋ ಮಾಧ್ಯಮದವ್ರ ಜೊತೆ ಮಾತಾಡಕ್ಕೆ ಹಿಂದೇಟಾಗ್ತಾ ಇದ್ದಾರೆ, ಕಷ್ಟವಾಗ್ತಾ ಇದೆ ಅವರಿಗೆ ಮಾತಾಡೋದಕ್ಕೆ. ಕೇವಲ ಕಾಂಗ್ರೆಸ್ನವರು ಮಾತ್ರ ರಾಜೀನಾಮೆ ಕೊಟ್ಟಿದ್ದಿದ್ರೆ ಅಯ್ಯೋ ಕೊಟ್ಟರವ್ರು ಅವ್ರ ಪಕ್ಷದವ್ರು ಹೋಗಿ ಕೇಳ್ಕೊಳ್ಳಿ ಅಂತ ಹೇಳ್ಬಿಡ್ಬೋದಾಗಿತ್ತು. ಹಾಗೆ ಇಲ್ಲಿ ಅವ್ರ ಪಕ್ಷದವರು 3 ರಾಜೀನಾಮೆ ಕೊಟ್ಟಿದ್ದಾರೆ, ಅದನ್ನೇ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ರೇವಣ್ಣವ್ರ ಹತ್ರ. ಗೋಪಾಲಯ್ಯ, ವಿಶ್ವನಾಥ್, ನಾರಾಯಣಗೌಡ 3 ರಾಜೀನಾಮೆ ಕೊಟ್ಟಿರೋದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಆ ದೊಡ್ಡ ಹೊಡೆತಕ್ಕೆ ಈಗ ಏನಾದರೂ ಮಾಡಿ ಸರ್ಕಾರನ ಕಾಪಾಡೋಣ ಅಂತ ಸಿದ್ದರಾಮಯ್ಯನ ಮೊರೆ ಹೋಗಿದ್ದಾರೆ ರೇವಣ್ಣನವರು. ಆದರೆ ಪಾಪ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ವೇಣುಗೋಪಾಲ್ ಇವ್ರುಗಳೇ ತಲೆ ಕೆಡಿಸ್ಕೊಂಡು ಬಂದಿದ್ದಾರೆ, ಇವ್ರುಗಳೇ ಕೂತಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ದೇನೆ. ಹಾಗಾಗಿ ಪರಿಸ್ಥಿತಿ ಒಂದು ರೀತಿ ವಿಕೋಪಕ್ಕೆ ತಿರುಗುತ್ತಾ ಇದೆ, ಪರಿಸ್ಥಿತಿ ಒಂದು ರೀತಿ ಹದ್ದು ಮೀರಿ ಹೋಗ್ತಾ ಇದೆ, ಅವ್ರ ಕೈಯಲ್ಲಿಲ್ಲ.
ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ, ಪಾಪ ರೇವಣ್ಣ ಏನಾದ್ರು ಮಾಡೋಣ ಅಂತನ್ಬಿಟ್ಟು, ಬಟ್ ಅವ್ರ ಕೈಲಿ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ನವ್ರಾಗ್ಬೋದು, ಜೆ ಡಿ ಎಸ್ ಅವ್ರಾಗ್ಬೋದು, ಕೊನೆ ಹಂತದ ಪ್ರಯತ್ನ. ಬಟ್ ರೈಲೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಪ್ರಯೋಜನ? ಫ್ಲೈಟ್ ಹೋದ್ಮೇಲೆ ಈಗ ಎಲ್ಲರೂ ನಾವು ಸಂಪರ್ಕ ಮಾಡ್ತೀವಿ ಅಂದರೆ ಎಲ್ಲಾಗುತ್ತೆ? ಅವರು ಮುಂಬೈಗೋ ಡೆಲ್ಲಿಗೋ ಹೋಗ್ತಾರೆ, ಬಟ್ ನೋಡಬೇಕು ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಏನಾಗ್ತಾ ಇದೆ ಅಲ್ಲಿ ಇವಾಗ? ಅರವಿಂದ್, ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸರ್ಕಾರವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಮುಂದುವರಿಬೇಕು, ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೂ ಗೊತ್ತಾಗದೇ ಅವರು ಸಭೆ ಮಾಡ್ತಾ ಇದ್ದಾರೆ. ಈಗಾಗಲೇ ದೌಡಾಯಿಸಿದ್ದಾರೆ ವೇಣುಗೋಪಾಲ್ ಅವರು. ವೇಣುಗೋಪಾಲ್ ಜೊತೆ ಕಾಂಗ್ರೆಸ್ ನಾಯಕರು ಸಭೆ ಮಾಡ್ತಿದ್ದಾರೆ, ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ, ಮುಂಚೂಣಿ ನಾಯಕರು. ಜೊತೆಗೆ ಎಚ್ ಡಿ ರೇವಣ್ಣ ಅವರು ಕೂಡ ಬಂದಿದ್ದಾರೆ, ಅವ್ರನ್ನು ಕೂಡ ಸಭೆಗೆ ಕರೆಸಿಕೊಂಡು ಚರ್ಚೆ ಮಾಡ್ತಿದ್ದಾರೆ. ಜೊತೆಗೆ ಬೆಳಗಾವಿ ನಾಯಕರಲ್ಲಿ ಗೊಂದಲಕ್ಕೆ ಕಾರಣ ಆಗಿರುವಂತಹ ಅಥವಾ ಬೆಳಗಾವಿ ನಾಯಕರ ಮಧ್ಯೆ ಸಂಬಂಧ ಹಳಸೋದಕ್ಕೆ ಕಾರಣ ಆಗಿರುವಂತಹ ಅಂತ ಆರೋಪ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದಾರೆ, ಅವ್ರನ್ನು ಕೂಡ ಕರೆಸಿಕೊಂಡು ಚರ್ಚೆ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಮಾಹಿತಿಯನ್ನ ವೇಣುಗೋಪಾಲ್ ಅವರು ಪಡ್ಕೋತಾ ಇದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಬೆಳಗಾವಿ ವಿಚಾರದಲ್ಲಿ ಗೊಂದಲ ಏನು, ನಿಮ್ಗೇನು ಗೊತ್ತಿದೆ, ನಿಮ್ಮಿಂದ ಏನಾದ್ರು ಸಮಸ್ಯೆ ಆಯ್ತಾ, ಈ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ ವೇಣುಗೋಪಾಲ್ ಅವರು. ಈಗ ಅಂದ್ರೆ ಮೂಲ ಸಮಸ್ಯೆ ಎಲ್ಲಿಂದ ಆರಂಭ ಆಯ್ತು ಅಂತ ಕಾಂಗ್ರೆಸ್ ನಲ್ಲಿ ಮಾತಾಡ್ಕೋತಾರೆ. ಆ ಮೂಲ ಸಮಸ್ಯೆನ ಈಗ ಕಾಂಗ್ರೆಸ್ ನಲ್ಲಿ ಕೆದಕಿ ಅದಕ್ಕೆ ಪರಿಹಾರ ಹುಡ್ಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು. ಬಟ್ ಮಸೂದ್, ನನ್ನ ಪ್ರಕಾರ ಇದ್ಯಾವುದು ಈಗ ವರ್ಕೌಟ್ ಆಗಲ್ಲ. ಈಗ ಇವ್ರಿಗೆ ಇರ್ತಕ್ಕಂಥದ್ದು ಒಂದೇ ಒಂದು, ಅತೃಪ್ತರ ಸಂಪರ್ಕ ಸಾಧಿಸಬೇಕು, ಮನವೊಲಿಸಬೇಕು. ಆ ನಿಟ್ಟಿನಲ್ಲಿ ಏನಾದ್ರು ಕೆಲಸಗಳಾಗ್ತಾ ಇದೆಯಾ ಅಂತ. ಈಗ ಶಾಸಕರು ಎಲ್ಲೆಲ್ಲಿ ಹೋಗಿದ್ದಾರೆ, ಆ ವಿಮಾನದ ಮೂಲಕ, ವಿಶೇಷ ವಿಮಾನದ ಮೂಲಕ ದೆಹಲಿ ಅಥವಾ ಮುಂಬೈ, ಅಲ್ಲಿಗೆ ಕೆಲವು ನಾಯಕರನ್ನ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಅರವಿಂದ್, ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇವರಿಬ್ರು ಜೊತೆಗೆ ಜಮೀರ್ ಅಹಮದ್, ಈ ಮೂವರು ನಾಯಕರು ಕೂಡ ಶಾಸಕರನ್ನ ಮನವೊಲಿಕೆ ಮಾಡಿ ಕರ್ಕೊಂಡು ಬರ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಹಾಗಾಗಿ ಈ ಮೂವರನ್ನು ಕೂಡ ಅಲ್ಲಿಗೆ ಕಳಿಸಬೇಕು ಅನ್ನುವಂತಹ ಚರ್ಚೆ ಮಾಡ್ತಿದ್ದಾರೆ. ಕೆಲೆಕ್ಷಣಗಳಲ್ಲಿ ಅದನ್ನು ಕೂಡ ತೀರ್ಮಾನ ಮಾಡ್ತಾರೆ. ಇದ್ರ ಜೊತೆ ಜೊತೆಗೆ ಬಿಜೆಪಿಯ ನಡೆ ಏನು, ಬಿಜೆಪಿ ಏನು ಮಾಡುತ್ತೆ, ಅದನ್ನು ಕೂಡ ಚರ್ಚೆ ಮಾಡ್ತಿದ್ದಾರೆ ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅವ್ರು ಎಲ್ಲೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಇನ್ನೂ, ಯಾಕೆಂದರೆ ಕೊನೆ ಕ್ಷಣದಲ್ಲಿ ಮುಂಬೈ ಎಂದವರು ಡೆಲ್ಲಿ ಅಂತಂದರು, ಅಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೋ, ಏನು ಮಾಡ್ತಾರೋ. ಯಾಕೆಂದರೆ 14 ಅಲ್ಲ 22 ಶಾಸಕರ ರಾಜೀನಾಮೆ ಫಿಕ್ಸ್ ಅಂತ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ರಾಜ್ಯಪಾಲರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಬಂಡಾಯ ಶಾಸಕರು. ಓಕೆ, ಹಾಗಾದ್ರೆ ಇನ್ನೂ 8 ಶಾಸಕರು ಯಾರು ರಾಜೀನಾಮೆ ಕೊಡ್ತಕ್ಕಂಥವ್ರು? ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ, ಎಚ್ ಡಿ ಕೋಟೆಯ ಅನಿಲ್ ಚಿಕ್ಕಮಾಧು, ಅಂಜಲಿ ನಿಂಬಾಳ್ಕರ್, ಸೀಮಂತ ಪಾಟೀಲ್, ಸೌಮ್ಯಾರೆಡ್ಡಿ ಸೇರಿದಂತೆ ಒಟ್ಟು ಇನ್ನೂ 8 ಜನ ರಾಜೀನಾಮೆ ಕೊಡ್ತಾರೆ. ಅಲ್ಲಿಗೆ ಅದು 14 ಅಲ್ಲ 22 ಶಾಸಕರು. ಇವತ್ತು ರಾಜೀನಾಮೆ ಕೊಟ್ಟಂತಹ ಶಾಸಕರು ರಾಜ್ಯಪಾಲರನ್ನು ಭೇಟಿಯಾಗಿದ್ದರು. ಭೇಟಿಯಾದಾಗ ಈ ಮಾಹಿತಿಯನ್ನು ರಾಜ್ಯಪಾಲರಿಗೆ ಹೇಳಿದ್ದಾರೆ, ಸರ್ ನಾವಿಷ್ಟೇ ಜನ ಅಲ್ಲ, ಇನ್ನೂ 8 ಜನ ಇದ್ದಾರೆ, ಅವರು ಇವತ್ತು ರಾತ್ರಿ ಅಥವಾ ನಾಳೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತ. ಬಟ್ ಹೌ ಅಂತಕ್ಕಂಥದ್ದು ನನ್ನ ಕ್ವಶನ್ ಇರತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಸ್ಪೀಕರ್ ಕಚೇರಿ ಬಂದ್ ಆಗಿದೆ, ಮತ್ತೆ ಸ್ಪೀಕರ್ ಕೂಡ ಕೋಲಾರಕ್ಕೆ ತೆರಳಿದ್ದಾರೆ. ನಾಳೆ ಭಾನುವಾರ ಸ್ಪೀಕರ್ ಕಚೇರಿ ತೆರೆಯಲ್ಲ. ಹೆಂಗೆ ರಾಜೀನಾಮೆ ಕೊಡ್ತಾರೆ ಇವತ್ತು ರಾತ್ರಿ ಅಥವಾ ನಾಳೆ? ಏನಾದರೂ ಫ್ಯಾಕ್ಸ್ ಮಾಡ್ತಾರಾ? ಫ್ಯಾಕ್ಸ್ ಮಾಡಿದ್ರೆ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರಲ್ಲ. ನೋಡೋಣ ಆ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ. ಅಂಜಲಿ ನಿಂಬಾಳ್ಕರ್, ಖಾನಾಪುರದ ಶಾಸಕಿ. ಓಕೆ, ಈ 8 ಜನ ಯಾರ್ಯಾರು ಅಂತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅವರು ಯಾವ ಪಕ್ಷದವರು, ಎಲ್ಲಿಯ ಶಾಸಕರು, ಇದೆಲ್ಲದರ ಬಗ್ಗೆ ಮಾಹಿತಿ. ಎಸ್ ಸಭಾ, ಎಸ್ ಸೌಮ್ಯಾರೆಡ್ಡಿ ಜಯನಗರ ಶಾಸಕಿ, ಇವರು ಕೂಡ ರಾಜೀನಾಮೆ ಲಿಸ್ಟ್ನಲ್ಲಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಹೇಗೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇವರ ತಂದೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಾಗಿದೆ, ಹೋಗಿ ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಅದರ ನೆಕ್ಸ್ಟ್ ಬರ್ತಾ ಇರೋದು ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಈ ಲಿಸ್ಟ್ನಲ್ಲಿ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಪ್ರಥಮ ಬಾರಿಗೆ ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ. ಇವರು ಕೂಡ ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದೊಂದು ಕ್ಷಣ ಒಂದೊಂದು ರೋಚಕ ಹಂತ ಪಡೆದುಕೊಳ್ತಾ ಇದೆ ಈ ಆಪರೇಷನ್. ಶ್ರೀಮಂತ ಪಾಟೀಲ್, ಕಾಗವಾಡ ಶಾಸಕರು, ಇವರು ಕೂಡ ರಾಜೀನಾಮೆಯನ್ನ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಕಮಲ ಮಾಡ್ತಾರೆ ಅಂದ ತಕ್ಷಣ ಶ್ರೀಮಂತ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಈಗ ಇವರು ಕೂಡ ಕನ್ಫರ್ಮ್ ಆಗಿ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ 22 ಜನರ ಲಿಸ್ಟ್ ನಲ್ಲಿ ಇವರು ಕೂಡ ಇದ್ದಾರೆ. ಇನ್ನು ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೂಡ ರಾಜೀನಾಮೆ ಕೊಡುವವರ ಲಿಸ್ಟ್ ನಲ್ಲಿ ಇದ್ದಾರೆ. ಗಣೇಶ್ ಹುಕ್ಕೇರಿ ಅವರು ಕೂಡ ಇವತ್ತು ರಾತ್ರಿ ಅಂದ್ರೆ ಈಗ ಇನ್ನು ಸ್ವಲ್ಪ ಹೊತ್ತರಲ್ಲಿ ಅಥವಾ ನಾಳೆ ಅಷ್ಟೊತ್ತಿಗೆ ರಾಜೀನಾಮೆಯನ್ನು ಕೂಡ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕಾದು ನೋಡ್ಬೇಕು ಎಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಘಟಾನುಘಟಿ ನಾಯಕರು ಈಗಾಗಲೇ ರಾಜೀನಾಮೆಯನ್ನ ಧೈರ್ಯ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದಾದ ನಂತರ ಇವರೆಲ್ಲರೂ ಕೂಡ ಆಪರೇಷನ್ ಲಿಸ್ಟ್ ನಲ್ಲಿ ಇರುವಂತವರು. ನಾಗೇಂದ್ರ ಅವರು ಕೂಡ
ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಕೂಡ ಆಪರೇಷನ್ ಕಮಲದ ಲಿಸ್ಟ್ ನಲ್ಲಿ ಇದ್ರು, ಇವರು ಕೂಡ ರಾಜೀನಾಮೆ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನ ನೀಡಬಹುದು ಅಥವಾ ನಾಳೆ ಅಷ್ಟೊತ್ತಿಗೆ ರಾಜೀನಾಮೆಯನ್ನ ನಾಗೇಂದ್ರ ಅವರು ಸಲ್ಲಿಕೆ ಮಾಡಬಹುದು. ಅನಿಲ್ ಚಿಕ್ಕಮಾಧವರು ಕೂಡ ಎಚ್ ಡಿ ಕೋಟೆ ಶಾಸಕರು, ಇವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕಾಂಗ್ರೆಸ್ನ ಶಾಸಕರು. ಸೊ ಕಾಂಗ್ರೆಸ್ನವರಿಗೆ ಅತೃಪ್ತಿ ಮೈತ್ರಿ ಸರ್ಕಾರ ಬಂದಾಗಿನಿಂದಲೂ ಕೂಡ ಎದ್ದು ಕಾಣ್ತಾ ಇತ್ತು. ಈ ಅತೃಪ್ತಿ ಶಮನಕ್ಕೆ ರಾಜೀನಾಮೆ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೊಂದಿಗೆ ಅನಿಲ್ ಚಿಕ್ಕಮಾಧು ಅವರು ಕೂಡ ರಾಜೀನಾಮೆಯನ್ನ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಏನಮ್ಮ ನಿನ್ನಿಂದಲೇ ಇಷ್ಟೊಂದು ಗಲಾಟೆ ಆಗ್ತಿದೆಯಲ್ಲ ಅಂತ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿದ್ದರಾಮಯ್ಯನವರು ಕ್ಲಾಸ್ ತಗೊಂಡಿದ್ದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ಲಾಸ್, ನಾವು ಇದನ್ನ ಹೇಳಿದ್ವಿ ಇವತ್ತು ಬೆಳಿಗ್ಗೆ. ಕಾರಣಗಳು ಏನೇನಾಯ್ತು, ಯಾಕೆ ಹಿಂಗಾಯ್ತು, ಯಾವಾಗಿಂದ ಜಗಳ ಶುರುವಾಯ್ತು, ರಮೇಶ್ ಜಾರಕಿಹೊಳಿ ಯಾವಾಗ ಮುನಿಸ್ಕೊಂಡ್ರು ಅಂತ ಹೇಳಿದಾಗ, ಮೊದಲಿಗೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಅಸಮಾಧಾನ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತರು. ಅದಾದ ನಂತರ ಒಂದ್ಸರ್ತಿ ಅವರು ರೈತರು ಧರಣಿ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಹೋಗಿ ಎಳ್ನೀರು ಕುಡಿಸಿ ಬಂದಿದ್ರು. ಇದರಿಂದ ರಮೇಶ್ ಜಾರಕಿಹೊಳಿಗೆ ಬೇಸರ ಉಂಟಾಯಿತು, ನಮ್ಮ ಜಿಲ್ಲೆಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ತಲೆ ಹಾಕ್ತಾ ಇದ್ದಾರೆ ಅಂತ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಾಗ, ಏನಮ್ಮ ನಿನ್ನಿಂದಲೇ ಇಷ್ಟೊಂದು ಗಲಾಟೆ ಆಗೋಯ್ತಲ್ಲಮ್ಮ, ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ ಅನ್ನೋ ರೀತಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ಲಾಸ್ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು. ಓಕೆ, ಸಿದ್ದರಾಮಯ್ಯನವರ ನಿವಾಸ ಈಗ ಚಟುವಟಿಕೆಯ ಕೇಂದ್ರ ಬಿಂದು, ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮನೆ ನಿವಾಸ ಕಾವೇರಿಗೆ. ವೇಣುಗೋಪಾಲ್ ಅವರು ಬಂದಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದಾರೆ. ಹೀಗೆ ಒಬ್ಬೊಬ್ಬರಾಗಿ ಏನು ಸರ್ ಹಿಂಗಾಗೋಯ್ತು, ಏನು ಸರ್ ಹಿಂಗಾಗೋಯ್ತು. ರೇವಣ್ಣ ಅವರು ಕೂಡ ಕಾವೇರಿಗೆ ಬಂದು ಹೋದರು. ಈಗ ಸಿದ್ದರಾಮಯ್ಯನವರಿಂದಲೇ ಏನಾದರೂ ಮಾಡಿದ್ರೆ ಮಾಡ್ದಂಗೆ ಸರ್ಕಾರ ಉಳಿಬೇಕು ಅಂದರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಂದನೇ ಸಾಧ್ಯ. ವೇಣುಗೋಪಾಲ್ ಬಂದಿಲ್ಲ, ಏನೂ ಮಾಡೋಕ್ಕಾಗಲ್ಲ, ವೇಣುಗೋಪಾಲ್ ಅವ್ರ ಮಾತನ್ನು ಯಾರೂ ಕೇಳಲ್ಲ. ಇದರ ಮಧ್ಯದಲ್ಲಿ ಮುಂಬೈನಲ್ಲಿ ಲ್ಯಾಂಡ್ ಆಗಿದ್ದಾರೆ ಅತೃಪ್ತ ಶಾಸಕರ ವಿಮಾನ. ಎಸ್, ಮುಂಬೈನಲ್ಲಿ ಲ್ಯಾಂಡ್ ಆಗಿದ್ದಾರೆ ಅತೃಪ್ತ ಶಾಸಕರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿಂದೆ ಅತೃಪ್ತರು ತಂಗಿದ್ದ ಅಂದ್ರೆ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ತಂಗಿರುವಂತಹ ರಿನೈಸಾನ್ಸ್ ಹೋಟೆಲ್ನಲ್ಲೇ ಈ ಬಾರಿಯೂ ಕೂಡ ಅವರು ಇರ್ತಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಮುಂಬೈಗೆ ಇಳಿದಿದೆ ಈ ವಿಮಾನ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. 14 ಜನರು ಹೋಗಿದ್ರು, ಮುಂಬೈನಲ್ಲಿ ಲ್ಯಾಂಡ್ ಆಗಿದೆ ಅತೃಪ್ತ ಶಾಸಕರ ವಿಮಾನ. ಅವರು ಅಲ್ಲಿಂದ ನೇರವಾಗಿ ರಿನೈಸಾನ್ಸ್ ಹೋಟೆಲ್ಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಒಂದು ಸ್ವಲ್ಪ ದಿನಗಳ ಹಿಂದೆ ಅಂದ್ರೆ ಒಂದು 3-4 ತಿಂಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ತಂಗಿದ್ದು ಕೂಡ ಇದೇ ರಿನೈಸಾನ್ಸ್ ಹೋಟೆಲ್ನಲ್ಲಿ. ಸೊ ಆ ಹೋಟೆಲ್ ಮೇ ಬಿ ಫೇವರೇಟ್ ಅಂತ ಕಾಣಿಸುತ್ತೆ ರಮೇಶ್ ಜಾರಕಿಹೊಳಿ ಅವರಿಗೆ. ಸೊ ಎಲ್ಲರನ್ನ ಟೀಮ್ ಸಮೇತ ಕರ್ಕೊಂಡು ಹೋಗಿ ಅದೇ ಹೋಟೆಲ್ನಲ್ಲಿ ಇವಾಗ ತಂಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ನಮಗೆ. ಸುಮಾರು 6-6:30 ಇಲ್ಲಿಂದ ಹೊರಟಿದ್ರು, ಇಲ್ಲಿನ ಪ್ರಯಾಣವನ್ನ ಬೆಳೆಸಿದ್ರು, ಈಗಾಗಲೇ ಬಾಂಬೆಗೆ ರೀಚ್ ಆಗಿದ್ದಾರೆ ಅತೃಪ್ತರು ಅನ್ನುವಂತಹ ಮಾಹಿತಿ. ಇನ್ನು ರಾತ್ರಿ ಅಥವಾ ನಾಳೆ ಅಷ್ಟೊತ್ತಿಗೆ ಇನ್ನೆಷ್ಟು ಜನ ಅತೃಪ್ತರು ಇವ್ರನ್ನ ಜಾಯ್ನ್ ಆಗ್ತಾರೆ ಅನ್ನೋದು ಕೂಡ ತುಂಬಾನೇ ಕುತೂಹಲವನ್ನ ಕೆರಳಿಸಿದೆ. ಅತೃಪ್ತರು ಜಾಯ್ನ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಒಳಗಡೆ ಇವ್ರನ್ನ ಇನ್ನೆಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಹೇಳಿದ್ದಾರೆ ಕಾಂಗ್ರೆಸ್ನವರು, ಜಮೀರ್ ಅಹಮದ್ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಕಳಿಸ್ತಾ ಇದೀವಿ ನಾವು ಮುಂಬೈಗೆ, ಅವ್ರು ಹೋಗ್ಬಿಟ್ಟು ಎಲ್ಲರನ್ನು ಮನವೊಲಿಸಿ ಕರ್ಕೊಂಡು ಬಂದ್ಬಿಡ್ತಾರೆ ಅಂತಂದ್ಬಿಟ್ಟು. ಹಾಗಾಗಿ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಅಂದ್ರೆ ಇದ್ರ ಹಿಂದೆ ಇರತಕ್ಕಂಥ ಒಂದು ಶಕ್ತಿ, ಅಷ್ಟು ಸುಲಭಕ್ಕೆ ಇವ್ರನ್ನ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಹಾಗಾಗಿ ಮೊದಲಿಗೆ ಮುಂಬೈ ಅಂತ ಹೇಳಿದ್ರು ಕೂಡ ಮಾಧ್ಯಮದವರ ಕಣ್ಣು ತಪ್ಪಿಸ್ಬೇಕು, ಎಲ್ಲರ ಕಣ್ಣು ತಪ್ಪಿಸ್ಬೇಕು. ಹಾಗಾಗಿ ಮೊದಲಿಗೆ ಇಲ್ಲಿ ಬಂದು ಉಳ್ಕೊಳ್ಳೋ ರೀತಿಯಲ್ಲಿ ಮಾಡಿ ರಾತ್ರಿ 12 ಅಷ್ಟೊತ್ತಿಗೆ ಏಕಾಏಕಿ ಇವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಒನ್ಸ್ ಏನಾದರೂ ಕಾಂಗ್ರೆಸ್ ನಾಯಕರ ಜೊತೆ ಇವರ ಭೇಟಿಗಳಾಗ್ಬಿಟ್ರೆ ಅವರಿಗೆ ಬೇಕಾದಷ್ಟು ಆಮಿಷಗಳನ್ನ ಒಡ್ಬೋದು. ಬನ್ನಿ ನೀವೇ ಮಂತ್ರಿ, ನಾವೆಲ್ಲ ರಾಜೀನಾಮೆ ಕೊಡ್ತೀನಿ ಅಂತ ಕರ್ಕೊಂಡು ಬರ್ಬೋದು, ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಅನ್ನಿಸ್ತಾ ಇದೆ.
ನೇರವಾಗಿ ನಾವೀಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗೋಣ. ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ ಇಲ್ಲಿ, ಯಾರ್ಯಾರೋ ಬಂದು ಹೋಗ್ತಾ ಇದ್ದಾರೆ, ಏನು ಎತ್ತ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ ಮಸೂದ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಸೂದ್, ಯಾರ್ಯಾರು ಬಂದಿದ್ದಾರೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗೋದಕ್ಕೆ, ಮುಂದಿನ ಕಾರ್ಯತಂತ್ರ ಏನ್ ಪ್ಲಾನ್ ರೆಡಿ ಆಗ್ತಾ ಇದೆ? ಅರವಿಂದ್, ಈಗಾಗಲೇ ಸಾಕಷ್ಟು ಸಚಿವರು, ಕಾಂಗ್ರೆಸ್ ಸಚಿವರು, ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ವೇಣುಗೋಪಾಲ್ ಅವರು ಎಲ್ಲ ಸಚಿವರನ್ನು ಕೂಡ ಕರೆಸಿಕೊಂಡು ಒನ್ ಟು ಒನ್ ಮಾತಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಸರ್ಕಾರ ಉಳಿಸ್ಕೋಬೇಕು ಅಂತಂದ್ರೆ ಕೆಲವರ ತಲೆದಂಡ ಅಗತ್ಯವಾಗಿದೆ, ಅಂತ ಕೆಲವರನ್ನ ಆಯ್ಕೆ ಮಾಡಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಹಿರಿಯ ಸಚಿವರು ಕೂಡ ನಾವು ಕೂಡ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೆ ಕೆಲವರನ್ನ ಆಯ್ಕೆ ಮಾಡಿಕೊಂಡು ನೀವು ನೀವೇ ರಾಜೀನಾಮೆ ಕೊಡಬೇಕು, ಇದು ಹೈಕಮಾಂಡ್ ಆದೇಶ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಂತಹ ಕೆಲವರ ಪೈಕಿ ಜಯಮಾಲಾ, ವೆಂಕಟರಮಣಪ್ಪ, ಪುಟ್ಟರಂಗ ಶೆಟ್ಟಿ, MTB ಇಂಥವ್ರನ್ನೆಲ್ಲ ಕರೆಸಿ ಮಾತಾಡ್ತಿದ್ದಾರೆ. ಇನ್ನೇನು ಯುಟಿ ಕಾದರ್ ಕೂಡ ಬಂದು ಜಾಯ್ನ್ ಆಗುವ ಸಾಧ್ಯತೆ ಇದೆ. ಇವೇ ಮುಂತಾದ ಸಚಿವರನ್ನ ರಾಜೀನಾಮೆಗೆ ಯಾವಾಗ ಬೇಕಾದರೂ ತಯಾರಾಗಿರಿ, ಯಾಕೆಂತಂದ್ರೆ ಸರ್ಕಾರ ಉಳಿಸ್ಕೋಬೇಕು, ಈ ನಿಟ್ಟಿನಲ್ಲಿ ನಾವು ಸರ್ಕಾರ ಉಳಿಸ್ಕೊಳ್ಳಬೇಕು ಅನ್ನುವಂತಹ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿದೆ. ಹಾಗಾಗಿ ಕೆಲವೊಂದಷ್ಟು ಸಚಿವರ ತ್ಯಾಗಕ್ಕೂ ಕೂಡ ಮುಂದಾಗಿದೆ. ಆದರೆ ಸಚಿವರ ತಲೆದಂಡದಿಂದಷ್ಟೇ ಸರ್ಕಾರ ಉಳಿಯುತ್ತೆ ಅನ್ನುವಂತಹ ವಿಶ್ವಾಸ ಅವ್ರು ಯಾರಿಗೂ ಇಲ್ಲ. ಅದ್ರ ಜೊತೆ ಜೊತೆಗೇನೆ ಈಗಾಗಲೇ ಬೇರೆ ಸ್ಥಳಕ್ಕೆ ಹೋಗಿರುವಂತಹ ವಿಮಾನದಲ್ಲಿ ಹೋಗಿರುವಂತಹ ಶಾಸಕರ ಸಂಪರ್ಕ ಕೂಡ ಮಾಡ್ತಾ ಇದ್ದಾರೆ, ಅವರ ಮನವೊಲಿಕೆ ಕೂಡ ನಡೀತಾ ಇದೆ, ಅವರ ಫೋನ್ ಎಲ್ಲ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಕೆಲವೊಂದಷ್ಟು ಸಚಿವರನ್ನ ಅಲ್ಲಿಗೆ ಕಳಿಸಿ ಮಾತಾಡಿಸುವಂತಹ ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ ಅರವಿಂದ್. ಓಕೆ, ಬಟ್ ಕಳಿಸಿ ಮಾತನಾಡ್ತೀವಿ ಅಂತಕ್ಕಂಥ ಒಂದ್ ಕಡೆ ಆದ್ರೆ, ಈಗಾಗಲೇ ಕೆಲವು ಹಿರಿಯ ಸಚಿವರನ್ನ ರಾಜೀನಾಮೆ ತಗೊಂಡ್ಬಿಡೋಣ, ಆ ಜಾಗಕ್ಕೆ ಅತೃಪ್ತರನ್ನ ತಂದ್ಬಿಡೋಣ ಅಂತಕ್ಕಂಥ ಪ್ಲಾನ್ ರೆಡಿ ಆಗ್ತಾ ಇದೆ. ಬಟ್ ಅದಕ್ಕೆ ಅವ್ರು ಒಪ್ತಾರಾ? ರಾಜ್ಯಪಾಲರನ್ನೂ ಭೇಟಿಯಾಗಿ ರಾಜೀನಾಮೆ ಬಗ್ಗೆ ಹೇಳಿ ಬಂದಿರೋರು ಮರಳಿ ಗೂಡಿಗೆ ಬರ್ತಾರೆ ಅಂತ ಅನಿಸ್ತಾ ಇದೆಯಾ ಮಸೂದ್? ಕಾಂಗ್ರೆಸ್ ನಾಯಕರು ಮತ್ತೆ ಅವ್ರನ್ನೆಲ್ಲ ವಾಪಸ್ ಕರೆ ತರುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಎಲ್ಲಾ ಮಾರ್ಗಗಳನ್ನ ಕೂಡ ಅನುಸರಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಎಲ್ಲಾ ಕಾಂಗ್ರೆಸ್ ಅತೃಪ್ತ ಶಾಸಕರು ಕೂಡ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವೇಣುಗೋಪಾಲ್ಗೆ ಮತ್ತು ಹೈಕಮಾಂಡ್ಗೆ ಯಾವೊಂದು ಸಬೂಬು ಕೂಡ ಕೊಡದೇ ಇರ ಆಗ್ತೇ ಇರುವಂಥ ಮಟ್ಟಕ್ಕೆ ಆ ಒಂದು ವೈಫಲ್ಯ, ಆ ಒಂದು ಹತಾಶ ಸ್ಥಿತಿಗೆ ಕಾಂಗ್ರೆಸ್ ನಾಯಕರು ಬಂದ್ಬಿಟ್ಟಿದ್ದಾರೆ. ಈಗ ಕೆಲವೊಂದಷ್ಟು ಸಚಿವರನ್ನ ಈ ಕೂಡಲೇ ರಾಜೀನಾಮೆ ಕೊಡಿಸ್ಬಹುದು. ಆದರೆ ಅದರಿಂದ ಆ ಹೋಗಿರುವಂಥ ಶಾಸಕರಿಗೆ ವಿಶ್ವಾಸ ಬರುತ್ತಾ, ಇದು ಕೂಡ ಅನುಮಾನ ಕಾಡ್ತಾ ಇದೆ. ಕೆಲವೊಂದಷ್ಟು ಸಚಿವರು ತಕ್ಷಣ ರಾಜೀನಾಮೆ ಕೊಟ್ಟರೆ ಆ ಶಾಸಕರು ವಾಪಸ್ ಬರ್ತಾರಾ, ಈ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಆದರೆ ಯಾವುದರಲ್ಲೂ ಕೂಡ ವಿಶ್ವಾಸ ಇಲ್ಲ, ಏನ್ ಮಾಡಬೇಕು ಅಂತ ಕೂಡ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಗ್ತಿಲ್ಲ. HD ರೇವಣ್ಣ ಕೂಡ ಬಂದಿದ್ದಾರೆ, ದೇವೇಗೌಡ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಮುಂದಿನ ಕಾರ್ಯತಂತ್ರ ಕುರಿತು ಚರ್ಚೆ ಸಮಾಲೋಚನೆ ಮಾಡ್ತಾರೆ. ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಹಿರಿಯ ಸಚಿವರಿಗೆ ರಾಜೀನಾಮೆ ನೀಡಲು ಸಿದ್ಧವಿರುವಂತೆ ಸೂಚಿಸಿದ್ದಾರೆ ವೇಣುಗೋಪಾಲ್. ಇವರಿಂದ ತೆರವಾದಂತಹ ಜಾಗವನ್ನ ಅತೃಪ್ತರಿಗೆ ಕೊಡೋದು. ಪುಟ್ಟರಂಗ ಶೆಟ್ಟಿ, ಜಯಮಾಲಾ, ವೆಂಕಟರಮಣಪ್ಪ, MTB ನಾಗರಾಜ್ಗೆ ರಾಜೀನಾಮೆ ನೀಡುವಂತೆ ಸೂಚನೆ. ಸಚಿವರ ಸಾಮೂಹಿಕ ರಾಜೀನಾಮೆಗೆ ಸಿದ್ದರಾಮಯ್ಯನವರು ಕೂಡ ಒಲವನ್ನ ತೋರಿಸಿದ್ದಾರೆ. ಶತಾಯ ಗತಾಯ ಈಗ ಏನಾದರೂ ಮಾಡಿ ಪಕ್ಷವನ್ನ ಮತ್ತು ಸರ್ಕಾರವನ್ನ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಬಂದಿದ್ದಾರೆ. ವೇಣುಗೋಪಾಲ್ ಅವರ ಕಾರ್ಯಕ್ಷಮತೆ ಈಗ ನಿಜವಾಗಿ ಹೊರಗೆ ಹಚ್ಚುವಂತಹ ಸಮಯ, ಏನ್ ಮಾಡ್ತಾರೆ. ಬಟ್ ಇದೆಲ್ಲವನ್ನ ನಿಂತು ಮಾಡಬೇಕಾದಂತಹ ದಿನೇಶ್ ಗುಂಡೂರಾವ್ ಅವರು ಮಾತ್ರ ಯುರೋಪ್ ಟ್ರಿಪ್ನಲ್ಲಿರೋದ್ರಿಂದ ಇವರುಗಳೇ ಸೇರಿಕೊಂಡು ಸರ್ಕಾರವನ್ನ ಸೇಫ್ ಗಾರ್ಡ್ ಮಾಡಬೇಕಾಗಿದೆ. ಇನ್ನು ರಾಜೀನಾಮೆಗೆ ಕಾರಣಗಳೇನು ಅಂತಕ್ಕಂಥದ್ದನ್ನ ಹುಡುಕ್ತಾ ಹೋದಾಗ ಅನೇಕ ಕಾರಣಗಳು ಬರ್ತದೆ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ರಮೇಶ್ ಜಾರಕಿಹೊಳಿ. ಇವರು ರಾಜೀನಾಮೆ ನೀಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ರಮೇಶ್ ವಿರುದ್ಧ DK ಶಿವಕುಮಾರ್ ನಿಂತರು. ಎರಡನೇ ಕಾರಣ ಏನು ಅಂತಕ್ಕಂಥದ್ದು ನೋಡೋಣ. ಸಚಿವ ಸ್ಥಾನದಿಂದ ಕಿತ್ತಾಕಿ ರಮೇಶ್ ಜಾರಕಿಹೊಳಿಗೆ ಅವಮಾನ ಮಾಡಿದ್ರು. ಮೂರನೇ ಕಾರಣ ಏನು ಅಂತದನ್ನು ನೋಡೋಣ. ಮೂರನೇ ಪ್ರಮುಖ ಕಾರಣ, PLD ಬ್ಯಾಂಕ್ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲುಗೈ ಸಾಧಿಸಿದ್ದು. ನಾಲ್ಕನೇ ಕಾರಣ ಕೂಡ ಇದೆ, ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಗೆ ಸಹೋದರ ಸತೀಶ್ ಜಾರಕಿಹೊಳಿಗೆ ಮಣೆ ಹಾಕಿದ್ದು, ಇದೆಲ್ಲ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಐದನೇ ಕಾರಣ ಕೂಡ ಇದೆ, ಏನು ಅಂತ ನೋಡೋಣ. ಸಾಹುಕಾರ ಹೋದರೆ ಹೋಗಲಿ, ನಷ್ಟ ಇಲ್ಲ ಅಂತ ಸಿದ್ದು ಧೋರಣೆ, ಇದೆಲ್ಲ ಕಾರಣದಿಂದ ಬೇಸತ್ತ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರು. ಇನ್ನು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ಕಾರಣ ಏನು ಅಂತ ನೋಡೋಣ. ಬೆಂಗಳೂರಿನಲ್ಲಿ ಕಿರಿಯರಿಗೆ ಮಣೆ ಹಾಕಿ ಸಚಿವ ಸ್ಥಾನವನ್ನು ಅವರಿಗೆ ನಿರಾಕರಿಸಿತ್ತು. ಇದೇ ದೊಡ್ಡ ಅಸಮಾಧಾನ ಇದ್ದೇ ಇತ್ತು. ಸಿದ್ದು, ಪರಂ, ದಿನೇಶ್ ಕ್ಯಾರೆ ಅಂತ ಇರಲಿಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ರು ಅನ್ನುವಂತಹ ಕಾರಣ. ಕಾರಣ ನಂಬರ್ ಮೂರು ಈ ರೀತಿಯಾಗಿದೆ. ಅಸಮಾಧಾನವಾಗಿದ್ರೂ ಕೂಡ ಮನವೊಲಿಸಲು ಹೈಕಮಾಂಡ್ ಯಾವುದೇ ಪ್ರಯತ್ನವನ್ನ ಮಾಡಲಿಲ್ಲ. ಜೊತೆಗೆ ರಾಜ್ಯ ನಾಯಕರು ಕೂಡ ಪ್ರಯತ್ನವನ್ನ ಮಾಡಲಿಲ್ಲ, ಕಡೆಗಣಿಸ್ತಾ ಬಂದ್ರು. ಬಿಜೆಪಿಯಲ್ಲಿ ನನಗೆ ಮತ್ತು ಮಗಳಿಗೆ ಭವಿಷ್ಯ ಇದೆ ಅನ್ನುವಂತ ಲೆಕ್ಕಾಚಾರ ಮೇ ಬಿ ಹಾಕೊಂಡಿರಬಹುದು ಅನ್ನುವಂತಹ ಮಾಹಿತಿ. ಇನ್ನು ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಬಿಸಿ ಮುಟ್ಟಿಸಲು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಪ್ರಮುಖವಾಗಿರುವಂತಹ ಕಾರಣ.
ಓಕೆ, ಇನ್ನು ವಿಶ್ವನಾಥ್ ಬಹಳ ಆಶ್ಚರ್ಯ ಆದಂತಹ ಒಂದು ಇವತ್ತು ರಾಜೀನಾಮೆ ವಿರುದ್ಧ. ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿ ರಾಜೀನಾಮೆಗೆ ನಿರ್ಧಾರವನ್ನು ಮಾಡ್ತಾರೆ, ಇದೇ ಒನ್ ಅಂಡ್ ಓನ್ಲಿ ಕಾರಣ ನನ್ನ ಪ್ರಕಾರ. ಜೊತೆಗೆ ಸಮನ್ವಯ ಸಮಿತಿಯಿಂದ ದೂರ ಇಟ್ಟಿದ್ದಕ್ಕೆ ಸಿದ್ದು ವಿರುದ್ಧ ಸಿಟ್ಟಿತ್ತು ಇವರಿಗೆ. ಮೂರನೇ ಕಾರಣ ಏನು ಅಂತಕ್ಕಂಥದ್ದು ನೋಡೋಣ. ಪದೇ ಪದೇ ಆದ ಅವಮಾನದಿಂದ ಬೇಸತ್ತು ಪದತ್ಯಾಗದ ನಡೆಯನ್ನು ಅನುಸರಿಸಿದರು. ಕಾರಣ ನಂಬರ್ 4, JDSನಲ್ಲಿ ರಾಜ್ಯಾಧ್ಯಕ್ಷ ಪದವಿ ಕೊಟ್ಟರೂ ಮನ್ನಣೆ ಸಿಗಲಿಲ್ಲ ಅಂದ್ರೆ ಇದೆಲ್ಲದಕ್ಕೂ ಸಿದ್ದರಾಮಯ್ಯನೇ ಕಾರಣ, ಇದೆಲ್ಲದಕ್ಕೂ ಸಿದ್ದರಾಮಯ್ಯನವರೇ ಕಾರಣ. ತಮ್ಮ ಮತ್ತು ತಮ್ಮ ಮಗನ ಭವಿಷ್ಯಕ್ಕಾಗಿ ಬಿಜೆಪಿ ಸೇರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಬಿಸಿ ಪಾಟೀಲ್, ಎಸ್, ಇನ್ನು ಬಿಸಿ ಪಾಟೀಲ್ ಹಾವೇರಿ ಜಿಲ್ಲೆಯಿಂದ ಏಕೈಕ ಕಾಂಗ್ರೆಸ್ ಶಾಸಕರಾಗಿ ಇವರು ಆಯ್ಕೆ ಆಗ್ತಾರೆ. ಇವರನ್ನು ಕೂಡ ಸರ್ಕಾರ ಬಂದಾಗಿನಿಂದಲೂ ಕೂಡ ಕಡೆಗಣಿಸ್ತು ಅನ್ನುವಂತ ಆರೋಪ. ಮೂರು ಬಾರಿ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಇವರಿಗೆ ಮಂತ್ರಿಗಿರಿ ಸಿಗ್ಲಿಲ್ಲ. ನಾನೇ ರಾಜಕೀಯ ಸನ್ಯಾಸಿಯಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಮೊದಲಿನಿಂದಲೂ ಕಾಂಗ್ರೆಸ್ ನಿಂದ ಒಂದು ಕಾಲು ಹೋಗಲು ಆಲ್ರೆಡಿ ಹೊರಗಿಟ್ಟಿದ್ರು ಇವರು. ಸೊ ಇವಾಗ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದ್ದಾರೆ. ನಿಗಮ ಮಂಡಳಿಯಲ್ಲೂ ಕೂಡ ಯಾವುದೇ ಸ್ಥಾನಮಾನ ಸಿಗ್ಲಿಲ್ಲ. ಇದರಿಂದ ತೀವ್ರ ಬೇಸತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಂಬಿ ಕೂತ್ರೆ ಭವಿಷ್ಯ ನನ್ಗಿಲ್ಲಪ್ಪ, ಸೊ ಹಾಗಾಗಿ ಬಿಜೆಪಿಗೆ ಹೋದ್ರೆ ಅಟ್ಲೀಸ್ಟ್ ಭವಿಷ್ಯವಾದ್ರೂ ಇರುತ್ತೆ ಅನ್ನುವಂತಹ ಕಾರಣ. ಓಕೆ, ಇನ್ನು ಆನಂದ್ ಸಿಂಗ್ ಮೊದಲಿಗೆ ರಾಜೀನಾಮೆ ಕೊಟ್ಬಿಟ್ರು ಇವರು. ಆನಂದ್ ಸಿಂಗ್ ಅವರು, ಏನ್ ಕಾರಣ ರಾಜೀನಾಮೆಗೆ ಅಂತಕ್ಕಂಥದ್ದು, ಯಾವುದೇ ಸ್ಥಾನಮಾನ ಸಿಗದೆ ಇದ್ದಕ್ಕೆ ಬೇಸರವಾಗಿದೆ ಆನಂದ್ ಸಿಂಗ್ ಅವರಿಗೆ. ಅದಾದ ನಂತರ ಅವರಿಗೆ ಮಂತ್ರಿ ಸ್ಥಾನದ ಆಮಿಷ ಕೊಟ್ಟು ಕರ್ಕೊಂಬಂದಿದ್ರು, ಕೊಡಲಿಲ್ಲ. ಬಳ್ಳಾರಿ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪಕ್ಕೆ ಅವರಿಗೆ ಸಿಟ್ಟಾಗಿತ್ತು. ತಮಗೆ ಮಂತ್ರಿ ಸ್ಥಾನ ಕೊಟ್ಟು ತಮ್ಮನ್ನೇ ಉಸ್ತುವಾರಿ ಮಾಡ್ತಾರೆ ಅಂತ ಅಂದುಕೊಂಡಿದ್ರು, ಆಗಲಿಲ್ಲ. ಕಂಪ್ಲಿ ಗಣೇಶ್ ಬಡಿದಾಟದಲ್ಲಿ ಕಾಂಗ್ರೆಸ್ ಬೆಂಬಲ ಸಿಗಲಿಲ್ಲ ಅವರಿಗೆ. ಕಂಪ್ಲಿ ಗಣೇಶ್ನ ಕ್ಷಮಿಸ್ಬಿಡ್ತು ಪಕ್ಷ, ಅದು ಸಿಟ್ಟಿಗೆ ಕಾರಣವಾಯಿತು. ಜಿಂದಾಲ್ ವಿವಾದ, ಇದರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಅಂತಕ್ಕಂಥದ್ದು. ಇನ್ನು ನಾರಾಯಣಗೌಡರ ವಿಚಾರ, ಜೆಡಿಎಸ್ನಲ್ಲಿ ಸಿಗದ ಸ್ಥಾನಮಾನ ಸಚಿವ ಸ್ಥಾನ, ಸೊ ಹಾಗಾಗಿ ನಾರಾಯಣಗೌಡರು ರಾಜೀನಾಮೆಗೆ ನಿರ್ಧಾರ ಮಾಡಿದ್ರು. ಮಂಡ್ಯ ರಾಜಕೀಯದಲ್ಲೂ ಅವರಿಗೆ ಅಷ್ಟೊಂದು ಹಿಡಿತ ಸಿಗಲಿಲ್ಲ. ಸೊ ಇದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೂರನೇ ಕಾರಣ ಈ ರೀತಿಯಾಗಿದೆ. ಕೆಆರ್ಪೇಟೆ ರಾಜಕೀಯದಲ್ಲಿ ರೇವಣ್ಣ, ಭವಾನಿ ರೇವಣ್ಣ ಹಸ್ತಕ್ಷೇಪ ಪದೇ ಪದೇ ಆಗ್ತಾ ಇತ್ತು. ಇವರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ಆರೋಪ. ಎಲೆಕ್ಷನ್ ರಾಜಕೀಯಕ್ಕೆ ವಿದಾಯ ಸಾಧ್ಯತೆ ಅನ್ನುವಂತಹ ಕಾರಣ ಕೂಡ ಇದೆ. ಕಾರಣ ನಂಬರ್ 5 ಈ ರೀತಿಯಾಗಿದೆ. ಮೊದಲಿನಿಂದಲೂ ಬಿಜೆಪಿ ಸೇರುವತ್ತ ಹೆಚ್ಚು ಒಲವನ್ನ ಇವರು ತೋರಿಸಿದ್ರು, ಸೊ ಹಾಗಾಗಿ ರಾಜೀನಾಮೆಯನ್ನ ಈಗ ಕೊಟ್ಟಿದ್ದಾರೆ. ಎಸ್ ಟಿ ಸೋಮಶೇಖರ್, ಯಶವಂತಪುರ ಶಾಸಕ ದೇವೇಗೌಡರ ಕುಟುಂಬದಿಂದ ವಿಪರೀತ ಹಸ್ತಕ್ಷೇಪಕ್ಕೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಆಗಾಗ್ಗೆ ಮಾತನಾಡ್ತಾನೆ ಇದ್ರು ಮಾಧ್ಯಮಗಳ ಜೊತೆಯಲ್ಲಿ. ಬಿಡಿಎ ಆಯುಕ್ತರ ಬದಲಾವಣೆಗೆ ಡಿಸಿಎಂ ಪರಮೇಶ್ವರ್ ಸತಾಯಿಸಿದ್ದು ಕೂಡ ಇವರಿಗೆ ಸಿಟ್ಟು ಬಂದಿತ್ತು. ಇವ್ರು ಹೇಳದಂಗೆ ಅವ್ರು ಕೇಳಲಿಲ್ಲ ಅಂತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಎಚ್ ಡಿ ಕೆ ದೂರು ನೀಡಿದ್ದು ಸೋಮಶೇಖರ್ ವಿರುದ್ಧ, ಅದು ಕೂಡ ಇವರಿಗೆ ಅಸಮಾಧಾನ ಇತ್ತು. ನನ್ನ ವಿರುದ್ಧನೇ ದೂರು ಕೊಟ್ಟರಲ್ಲ ಅಂತ. ಬಿಜೆಪಿ ಸೇರಿದರೆ ಬೆಂಗಳೂರು ರಾಜಕಾರಣದಲ್ಲಿ ಭವಿಷ್ಯ ಇದೆ ಅನ್ನುವಂತಹ ಕಾರಣ ಕೂಡ ಇವರದ್ದು ಇದೆ, ಸೋಮಶೇಖರ್ ಅವರದ್ದು. ಜೊತೆಗೆ ಜೆಡಿಎಸ್ ಜೊತೆ ಕೈ ಜೋಡಿಸಿದ್ದು ಇವರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಇಷ್ಟು ಕಾರಣ. ಮುನಿರತ್ನ ಅವರದ್ದು ನೋಡೋಣ. ಇನ್ನು ಮುನಿರತ್ನ ರಾಜೀನಾಮೆ ಅಚ್ಚರಿ ಹಾಗೂ ಆಘಾತಕಾರಿಯಾದಂತಹ ಒಂದು ಬೆಳವಣಿಗೆ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಜೆಪಿಗೆ ಸೇರಿದರೆ ಬೆಂಗಳೂರಿನಲ್ಲಿ ಉತ್ತಮ ಭವಿಷ್ಯವಿದೆ ಅಂತಕ್ಕಂಥದ್ದು ಸಹಜವಾಗಿ. ತುಂಬ ಏನು ವಯಸ್ಸಾಗಿಲ್ಲ, ಆ ಥರ ಆಕಾಂಕ್ಷೆಗಳಿರ್ತಕ್ಕಂಥ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ದೋಸ್ತಿ ಸರ್ಕಾರದಲ್ಲಿ ಯಾವುದೇ ಮನ್ನಣೆ ಸಿಗಲಿಲ್ಲ, ಅದಂದರೆ ಒಂದು ಬೋರ್ಡ್ ಕೂಡ ಚೇರ್ಮನ್ ಮಾಡಲಿಲ್ಲ ಇವರನ್ನ. ಮುನಿರತ್ನ ಅವರ ರಾಜೀನಾಮೆಗೆ ಹಲವಾರು ಕಾರಣಗಳು. ಶಿವರಾಮ್ ಹೆಬ್ಬಾರ್, ಶಿವರಾಮ್ ಹೆಬ್ಬಾರ್ ಅವರು ಸಚಿವ ಸ್ಥಾನ ನೀಡದೆ ಸತಾಯಿಸಿದ್ದು. ಮೊದಲಿನಲ್ಲೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ಆಕಾಂಕ್ಷಿಯಾಗಿದ್ರು, ಆದರೆ ಸಚಿವ ಸ್ಥಾನ ನೀಡಲಿಲ್ಲ. ಕಾರಣ ನಂಬರ್ 2, ಮೂಗಿಗೆ ತುಪ್ಪ ಸವರಲು ನಿಗಮ ಮಂಡಳಿಯನ್ನ ಕೊಟ್ಟಿದ್ದು ನಾಮಕೆ ವಾಸ್ತೆ ಮಾತ್ರ. ಇನ್ನು ಕಾರಣ ನಂಬರ್ 3, ಬಿಜೆಪಿ ಕಡೆ ಹೆಚ್ಚು ಒಲವನ್ನ ಇವರು ಹೊಂದಿದ್ರು ಹೆಬ್ಬಾರ್, ಸೊ ಹಾಗಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾರಣ ನಂಬರ್ 4, ಬಿಜೆಪಿಗೆ ಸೇರಿದ್ರೆ ಉತ್ತರ ಕನ್ನಡದಲ್ಲಿ ಸೇಫ್ ಎಂಬ ಮುಂದಾಲೋಚನೆಯನ್ನ ಹೊಂದಿ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮಹೇಶ್ ಕುಮಟಳ್ಳಿ ಇವರ ಕಾರಣ ನೋಡೋಣ. ಗುರು ರಮೇಶ್ ಜಾರಕಿಹೊಳಿ ಅವರ ಹಾದಿಯಲ್ಲೇ ಇವರು ಕೂಡ ಹೋದಂಗೆ ಕಾಣ್ತಾ ಇದೆ. ಕಾರಣ ನಂಬರ್ 2, ಗುರು ರಮೇಶ್ ಜಾರಕಿಹೊಳಿ ಅವರ ಆದೇಶದಂತೆ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಓಕೆ, ಬೆಳಗ್ಗೆ 10:40 ಇಲ್ಲಿ ತನಕ ಸತತವಾಗಿ ನಾನ್ ಸ್ಟಾಪ್ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಿಮಗೆ ಸುದ್ದಿಯನ್ನು ಕೊಟ್ಟಿವಿ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಯೊಂದಿಗೆ 9 ಗಂಟೆಗೆ ನಿಮ್ಮ ಜೊತೆ ಹೆಚ್ಚಾರ್ ರಂಗನಾಥ್ ಜಾಯ್ನ್ ಆಗ್ತಾರೆ. ನಮಸ್ಕಾರ.